ಅಲ್ಲ ಅಮ್ಮ ಅದು ಸಾಕು ನಿಲ್ಸೆ ನಿನ್ನ ನಾಟಕನ ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ನೋಡು ಈ ಮನೆಯಲ್ಲಿ ನೀನು ಒಬ್ಬಳೇ ಒಳ್ಳೆವಳು ಅನ್ನೋಂಗೆ ನಡ್ಕೋಬೇಡ ಮಾವನ್ ನೋಡ ನೆಪ್ತಲಿ ನೀ ಹೊರಗೆ ಹೋಗಿ ಆ ಕಾಯಿಲೆನೆಲ್ಲ ಮನೆ ತನಕ ತರಬೇಕು ಅನ್ನೋ ಆಸೆನಾ ಹಾಗೇನಾದ್ರೂ ಆದ್ರೆ ಮನೆ ಸ್ಮಶಾನ ಆಗೋಗುತ್ತೆ ಎಲ್ಲರೂ ವಯಸ್ಸಾದವ್ರು ಇರೋದು ಸ್ವಲ್ಪ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊ ನೋಡು ಈಗಾಗ್ಲೇ ನೀನು ತಲೆ ಸುತ್ತು ಹುಷಾರಿಲ್ಲ ಅಂತ ಎಲ್ಲರ ಮುಂದೆ ನಾಟಕ ಮಾಡಿದ್ಯಾ ಇನ್ನೊಂದ್ ನಾಟಕದ ಅವಶ್ಯಕತೆ ಇದೆಯೇನೆ ಅತ್ತಕ ಒಂದು ನಿಮಿಷ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ನಾಟಕ ನಾಟಕ ಅಂತ ಹೇಳ್ತಾನೆ ಇದ್ದೀರಾ ಇವಳು ಇವಳ ಮಾವನ್ ನೋಡೋದು ಕಾಸೆ ಪಡೋದು ಯಾವ ತರ ನಾಟಕ ಅಂತ ಹೇಳ್ತೀರಾ ನೀವು ಇವಳು ದೊಡ್ಡದಾಗ ಆಕ್ಸಿಜನ್ ತಗೊಂಡ್ಬರ್ತೀನಿ ಅಂತ ಹೇಳ ಹೋದ್ಲು ಸಿಗದೆ ಇದ್ದಾಗ ತಲೆ ಸುತ್ತ ಬಿದ್ದೆ ಅಂತ ನಾಟಕ ಮಾಡಿ ನಿಮ್ನೆಲ್ಲ ನಂಬಿಸಿದ್ಲು ಈಗ ನೋಡಿದ್ರೆ ಇವಳೊಬ್ಳಿಗೆ ಬಲರಾಮನ್ ಮೇಲೆ ಪ್ರೀತಿ ಅನ್ನೋಂಗ್ ಆಡ್ತೀಯಾಳೆ ಇಷ್ಟು ಸಾಕ ಇನ್ನ ಬೇಕಾ ನಿಮ್ಗೆ ನೋಡಿ ರತ್ನಕ ನೀವು ಪದೇ ಪದೇ ನನ್ನ ಮಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಬೇಕಾಗಿಲ್ಲ ಇವಳು ಮನ್ಸೇನು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮಿಂದ ತಿಳ್ಕೊಬೇಕಾಗಿಲ್ಲ ಅಂದ ಇಂಥವ್ರ ಮಾತಿಗೆಲ್ಲ ನಿನ್ ತಲೆ ಕೆಡಿಸ್ಕೊಬೇಡ ಒಳಗಡೆ ಹೋಗಮ್ಮ ಒಂದ್ ನಿಮಿಷ ನೀನ್ ಎಷ್ಟೇ ದೂರ ಹೋದ್ರು ನಾನ್ ನಿನ್ನ ನನ್ನ ತಮ್ಮನ ಮನೆಯಿಂದ ಹೊರಗೆ ಹಾಕೆ ಹಾಕ್ತೀನಿ ರೇಷ್ಮಾ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ತಿಂಡಿ ತಿನ್ನು ಬಾ ಬೇಡ ಅದ್ಗೆ ನನಗೆ ಹಸಿವಿಲ್ಲ ನೀವು ಹೋಗ್ತೀನಿ ಅಯ್ಯೋ ನಂದು ಆಲ್ರೆಡಿ ಒಂದು ರೌಂಡ್ ತಿಂಡಿ ಆಗಿದೆ ನನ್ಗೆ ಇಷ್ಟೊತ್ತೆಲ್ಲ ಉಪವಾಸ ಇದ್ದ ಅಭ್ಯಾಸನೇ ಇಲ್ಲ ನೀನ್ ತಿನ್ನು ಬಾ ನಡಿ ಬೇಡ ಅದ್ಗೆ ರೇಷ್ಮಾ ನನ್ನ ಮಾತು ಕೇಳು ಹೀಗೆ ಉಪವಾಸ ಇದ್ರೆ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀಳುತ್ತೆ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂದರೆ ಆಹಾರ ಬೇಕೇ ಬೇಕಲ್ವಾ ಬಲರಾಮನು ಹುಷಾರಾಗ್ತಾ ಇದ್ದಾನೆ ಸುಮ್ಮನೆ ಯೋಚನೆ ಮಾಡಿ ನಿನ್ನ ಆರೋಗ್ಯ ನೀನು ಯಾಕೆ ಹಾಳು ಮಾಡ್ಕೋತೀಯ ರೇಷ್ಮಾ ನಡಿ ತಿಂಡಿ ತಿನ್ನು ಬಾ ಯಾರು ಯಾರದು ಯಾರು ರೇಷ್ಮಾ ಏನಾಯ್ತು ಅದಕ್ಕೆ ಯಾರೋ ನಮ್ಮನ್ನು ಫಾಲೋ ಮಾಡ್ತಾ ಇರೋ ಥರ ಅನಿಸ್ತಾ ಇದೆ ನೋಡು ನೋಡು ತಿಂಡಿ ತಿಂದೆ ಹೋದ್ರೆ ಹೀಗೆಲ್ಲ ಅನ್ಸತ್ತೆ ಮೊದಲು ನಡಿ ತಿಂಡಿ ತಿನ್ನು ಬಾ ಇಲ್ಲ ಅದಕ್ಕೆ ನಾನು ಯಾರನ್ನೂ ನೋಡಿದೆ
ಯಾರು ಇಲ್ಲ ರೇಷ್ಮಾ ಅಲ್ಲಿ. ನಡಿ ಬಾ ನೀನು. ರೇಷ್ಮಾ, ನೀನ್ ತಿಂಡಿ ತಿಂತಾ ಇರೋ, ನಾ ಒಂದ್ ನಿಮಿಷ ಬಂದ್ಬಿಡ್ತೀನಿ. ಸರಿ. ಇವಾಗ ಹೇಗಿದ್ದಾರೆ? ಆರಾಮಾಗಿದ್ದಾನಮ್ಮ. ಭೀಮನ್ಗೊಂದು ಥ್ಯಾಂಕ್ಸ್ ಹೇಳಬೇಕು. ನಾವಿಬ್ರು ಎಷ್ಟು ಕಷ್ಟಪಟ್ವಿ, ಎಲ್ಲೆಲ್ಲಿ ಹುಡುಕುತ್ವಿ ಆಕ್ಸಿಜನ್ಗೋಸ್ಕರ, ಎಲ್ಲೂ ಸಿಗ್ಲಿಲ್ಲ. ನಮ್ಮ ಬಲರಾಮನ ಪರಿಸ್ಥಿತಿ ನೋಡ್ಬಿಟ್ಟು ಭಯ ಶುರುವಾಗೋಯ್ತು. ಈಗ ಸೇಫ್ ಆಗಿದ್ದಾನಮ್ಮ. ಅದಕ್ಕೆ ಆ ಭೀಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರಾ ಕಮ್ಮಿನೇ. ಗಂದ, ಈ ಟೈಮ್ನಲ್ಲಿ ಕರೆಂಟ್ ಇದ್ದಿದ್ರೆ ನಮ್ಗೆ ತುಂಬಾ ಸಹಾಯ ಆಗಿರೋದು. ಈಗ ಅವನ್ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅಂತ ಏನಾದ್ರೂ ಮಾತಾಡ್ದ್ಯಾ? ನಿಮ್ಗೆ ಗೊತ್ತಲ್ಲ ಅಪ್ಪ, ಅವ್ರಿವಾಗ ಮುಂಬೈಗೆ ಹೋಗಿದ್ದಾರೆ. ಅವನು ಬರ್ತಾನೆ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ಹೌದು ಅಪ್ಪ, ಅವ್ರು ನನ್ನ ಫೋನ್ಗೂ ಸಿಗ್ತಾ ಇಲ್ಲ. ಕರಣ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನಗೂ ಬೇಜಾರಾಗುತ್ತೆ. ಪಾಪ, ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಅವ್ರು ಎಷ್ಟೊಂದು ಟ್ರೈ ಮಾಡ್ತಿದ್ದಾರೆ. ಒಂದ್ ಸ್ವಂತ ಕಂಪನಿನ ಕಟ್ಕೊಳ್ಳೋದಕ್ಕೆ ಅವ್ರು ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲ ಪ್ರಯತ್ನನೂ ಅವ್ರ ಕೈ ಕೊಡ್ತಾ ಇದೆ. ಯಾಕೆ ಅವ್ರ ಜೀವನ ಹೀಗಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಯಾಕೆಂದ್ರೆ ಇರುವುದೆಲ್ಲವ ಬಿಟ್ಟು ಇರದು ದೆಡೆಗೆ ತುಡಿಯುವುದೇ ಜೀವನ ಅಂತ ಒಂದ್ ಮಾತಿದೆಯಲ್ಲಮ್ಮ, ನಿನ್ ಗಂಡ ಹಾಗೆ ಮಾಡ್ತಿದ್ದಾನೆ. ಏನ್ ಹೇಳ್ತಿದ್ದೀರಾ ಅಪ್ಪ, ಏನ್ ನಿಮ್ ಮಾತಿನ ಅರ್ಥ? ಹಾಗೆಲ್ಲ ಏನಿಲ್ಲಮ್ಮ. ನೋಡು, ಮೈಸೂರಲ್ಲಿ ಒಂದು ದೊಡ್ಡ ಮನೆ ಇತ್ತು. ಸಹಾಯ ಮಾಡೋದಕ್ಕಿಂತ ಅವ್ರ ಅಪ್ಪಿದ್ದ. ಅದೆಲ್ಲ ಬಿಟ್ಟು ಬೆಂಗಳೂರಿನಲ್ಲಿ ನಾನೇನೋ ಸಾಧಿಸ್ತೀನಿ ಅಂತ ಬಂದು ಕೆಲ್ಸನೂ ಇಲ್ದೇನೆ ಯಾವುದೋ ಒಂದ್ ಚಿಕ್ಕ ಮನೇಲಿದ್ದೀರಿ. ಗೆಲುವನ್ನೋದು ಅಷ್ಟು ಸುಲಭ ಅಲ್ಲಮ್ಮ. ಅದಕ್ಕೆ ಒಂದು ಶ್ರಮ ಇರಬೇಕು, ಶ್ರದ್ಧೆ ಇರಬೇಕು. ಅದು ಬಿಟ್ಟು ದಿನಕ್ಕೊಂದು ಕನಸು ಕಾಣ್ತಾ ಇದ್ರೆ ಕನಸು ಕನಸಾಗಿ ಉಳಿದ್ಬಿಡುತ್ತೆ ಕಂದ. ನಿಜ ಅಪ್ಪ, ಆದ್ರೂ ಅವರು ಬೇಕ್ ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರಾ? ನೋಡು ಮಗಳೆ, ನೀನು ಅವನ ಹೆಂಡತಿಯಾಗಿ ಅವನ್ ಏನ್ ಮಾಡಿದ್ರು ನಿನಗ್ ಸರಿ ಅಂತ ಅನ್ಸ್ಬೋದು. ಆದ್ರೆ ಅವನ್ ಆಯ್ಕೆ ಮಾಡ್ಕೊಳ್ಳೋ ಗುರಿ ಸರಿ ಇಲ್ಲ ಅಂತಂದ್ರೆ ಗುರಿ ಹೇಗ್ ಮುಡ್ತಾನಮ್ಮ? ಇಲ್ಲಪ್ಪ, ನನಗ್ ಹಾಗನ್ಸಲ್ಲ. ಅವರು ಸರಿಯಾದ ದಾರಿನಲ್ಲೇ ಹೋಗ್ತಿದ್ದಾರೆ. ನೀವೇ ನೋಡ್ತಾ ಇರಿ, ಒಂದಲ್ಲ ಒಂದಿನ ನಿಮ್ಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಆಗತ್ತೆ. ಅವತ್ತು ನೀವೇ ನನ್ನ ಹತ್ರ ಬಂದು ಹೇಳ್ತೀರಾ. ನನ್ ದೃಷ್ಟಿಲಿ ಅವ್ರು ಪಡ್ತಿರೋ ಶ್ರಮಕ್ಕೆ ತುಂಬಾನೇ ಎತ್ತರ ಜಾಗಕ್ಕೆ ಹೋಗ್ತಾರೆ. ಹಾಗಾಗ್ಲಿ ಅಂತ ನಾನು ಬಯಸ್ತೀನಿ ಮಗಳೇ. ಆದರೆ ಅವನು ಈಗ ನಿನ್ನ ನಡ್ಸ್ಕೋತಾ ಇರೋ ರೀತಿ ನೋಡಿದ್ರೆ ನನಗೆ ಭಯ ಆಗತ್ತೆ. ಅಪ್ಪ, ಹಾಗೆಲ್ಲ ಏನು ಯೋಚನೆ ಮಾಡಬೇಡ. ಅವ್ರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನೀವು ನನ್ನ ಬಗ್ಗೆ ಯೋಚನೆನೇ ಮಾಡಬೇಡಿ. ಕಾಪಾಡಿ, ಕಾಪಾಡಿ, ಬಿಡಿ ನನ್ನ. ಅಪ್ಪ, ಕಾಪಾಡಿ. ಕಿಚ್ಕೊಂಡಾಗ ಅನಿಸ್ತಲ್ವಾ? ಹೌದು ನೋಡಿ ಏನು ಅಂತ.
ಬೇಗ ಕಣ ಬೇಗ, ಯಾರಾದ್ರೂ ನೋಡಿದ್ರೆ ಅಷ್ಟೇ. ಈಗ ಶಬ್ದನೂ ಆಚೆ ಬರಬಾರ್ದು, ಬಂದ್ರೆ ಅಷ್ಟೇ. ಅತ್ತೆ ಈಗೆಲ್ಲ ಬಿದ್ದಿರೋದು ನೋಡಿದ್ರೆ ಯಾರೋ ಮನೆಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಒಳಗಡೆ ನೋಡೋಣ ಅತ್ತೆ. ಇದೇನಪ್ಪ ಬಂದಿರೋರು? ಯಾರೋ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾರೆ. ನನಗೇನೋ ರೇಷ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ. ಏನು ಕಿಡ್ನಾಪ್? ಏನ್ ಹೇಳ್ತಾ ಇದ್ದೀರಪ್ಪ? ಅತ್ತೇನ ಯಾರು ಕಿಡ್ನಾಪ್ ಮಾಡ್ತಾರೆ? ಯಾರು ಅಂದ್ರೆ ಬಲರಾಮನ್ ಯಾರು ತೊಂದರೆ ಕೊಟ್ರು ಅವರೇ ಕಿಡ್ನಾಪ್ ಮಾಡಿರ್ತಾರೆ. ಏಯ್ ಬೇಗ ಬೇಗ ಹೇಳ್ಕೊಂಡ್ ಬಾರೋ. ಅಂದ ಗಾಬರಿ ಆಗ್ಬೇಡ, ನಾನಿದ್ದೀನಿ, ಹುಡ್ಕೋಣ ನೋಡು. ಸ್ವಲ್ಪ ಹೊತ್ತಿಂದ ರೇಷ್ಮೆ ಕೂಗಿ ಶಬ್ದ ಕೇಳಿಸ್ತು ಅಂದ್ರೆ ಅವರೆಲ್ಲೋ ಇಲ್ಲೇ ಇರ್ತಾರೆ. ಬಾ ಹುಡ್ಕೋಣ ನಡಿ. ಹುಷಾರು ಕಂದ, ಏಯ್ ಸೈಲೆಂಟ್ ಆಗ್ ಬಾ, ಜಾಸ್ತಿ ಮಾತ್ಬೇಡ. ಯಾರೋ ಬರ್ತಾ ಇದ್ರೆ ಬಾರೋ ಈ ಕಡೆ. ಅವಳ ನ್ಯಾರೆ ಕಾಪಾಡಕ್ ಬಂದ್ರು, ಅವ್ರ ಕತೆ ಮುಗಿಸ್ಬಿಡ್ಬೇಕು. ಬಾಸ್ ಹೇಳದ್ ನೆನಪಿದೆ ತಾನೆ? ನಡಿಯೋ ಮೊದ್ಲು ಅವ್ಳು ನೋಡ್ಕೊಣ ನಡಿ.
ರೇಷ್ಮಾ. ಅಪ್ಪ ಎಲ್ಲಾದ್ರೂ ಸಿಕ್ಕಿದ್ರ? ಇಲ್ಲ, ನಿನಗೂ ಕಾಣ್ಲಿಲ್ವ ಎಲ್ಲೂ? ಇಲ್ಲ ಅಪ್ಪ. ಅಪ್ಪ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಧೈರ್ಯ ಧೈರ್ಯ ತಗೋ, ಏನೂ ಆಗಲ್ಲ, ಧೈರ್ಯ ತಗೋ. ಕಂದ, ನಾವು ಮನೆಗೆ ಹೋದಾಗ ರತ್ನಾಕನು ಇರ್ಲಿಲ್ಲ ಅಲ್ವಾ? ಇಲ್ಲ ಅಪ್ಪ. ಒಂದು ಕೆಲಸ ಮಾಡೋಣ, ಇನ್ನೊಂದ್ಸಲ ಮನೆಗೆ ಹೋಗಿ ನೋಡೋಣ. ಬಾ ಬಾ. ಅಮ್ಮ ನೀವೇನಾದ್ರೂ ಅತ್ತೆ ನೋಡಿದ್ರ? ಹಿಂಡಿ ತಿನ್ನ ಕಳಿಸಿ ಆಚೆ ಹೋಗಿದ್ದೆ. ಯಾಕೆ, ಏನಾಯ್ತು? ನೀನ್ ಯಾಕೆ ಅಳ್ತಾ ಇದ್ಯಾ? ಅದು ಅತ್ತೆ ಮನೇಲೆಲ್ಲೂ ಕಾಣ್ತಿಲ್ಲ, ಅವ್ರ ರೂಮಲ್ಲಿರೋ ವಸ್ತುಗಳೆಲ್ಲ ಚೆಲ್ಲಾ ಪಿಲ್ಲಿ ಆಗಿ ಬಿದ್ದಿದೆ. ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಏನು, ಏನ್ ಮಾತಾಡ್ತಿದ್ಯೆ? ಇಷ್ಟೆಲ್ಲ ನಡೀತಿದ್ರು ನೋಡ್ಕೊಂಡು ಸುಮ್ನೆ ಕೂತಿದ್ಯಾ? ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ವಾ ನಿನ್ಗೆ? ಕರ್ಮ, ನೀನು ನನ್ನ ತಮ್ಮನ ಮನೆ ಸೊಸೆಯಾಗಿ ಬಂದಾಗಿಂದನು ಈ ಮನೆಯವ್ರಿಗೆ ಏನಾರೋ ಒಂದು ಅನಾಹುತ ನಡೀತಾನೆ ಇದೆ.